ವಿಶ್ವದಲ್ಲಿಯೇ ಮೊದಲ ಬಾರಿಗೆ ಅಚ್ಚರಿ ಎಂಬಂತೆ ಸಂಪೂರ್ಣ ಉಚಿತವಾಗಿ ವೈದ್ಯಕೀಯ ಶಿಕ್ಷಣ ಕೊಡುವ ಸಂಸ್ಥೆಯನ್ನು ಪ್ರಾರಂಭಿಸಿದ್ದು, ಕಳೆದೆರಡು ವರ್ಷಗಳಿಂದಲೂ ಸಾವಿರಾರು ಜನರಿಗೆ ಚಿಕಿತ್ಸೆ ಲಭ್ಯವಾಗುತ್ತಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿ ಶ್ರೀ ಮಧುಸೂದನ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯಲ್ಲಿ ಜನವರಿ 1 ಹೃದಯ ರೋಗಕ್ಕೆ ಚಿಕಿತ್ಸೆ ಪ್ರಾರಂಭಿಸಲಾಗುವುದೆಂದು ಕಾಲೇಜು ಆಡಳಿತ ಮಂಡಳಿ ಘೋಷಿಸಿದೆ. ಮೆಡಿಕಲ್ ಕಾಲೇಜ್ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಮೆಡಿಕಲ್ ಕಾಲೇಜ್ ಪ್ರೊಫೆಸರ್ ಪ್ರಖ್ಯಾತ ವೈದ್ಯ ಡಾಕ್ಟರ್ ರಘುಪತಿ, ಈ ಸಂಸ್ಥೆಯಲ್ಲಿ ಅಚ್ಚರಿ ಎಂಬಂತೆ ಜನವರಿ 1 ಕಾರ್ಡಿಯಾಲಜಿ ವಿಭಾಗವನ್ನು ತೆರೆಯಲಾಗುವುದು. ಪ್ರತಿದಿನ 2 ಅಥವಾ 3 ಮಂದಿಗೆ ಹೃದ್ರೋಗ ಶಸ್ತ್ರಚಿಕಿತ್ಸೆ ಮಾಡಲಾಗುವುದು. ಬೆಂಗಳೂರು ಜಯದೇವ ಆಸ್ಪತ್ರೆ ಬಿಟ್ಟರೆ 100 ಕಿಲೋಮೀಟರ್ ಅಂತರದಲ್ಲಿ ಎಲ್ಲೂ ಹೃದಯ ರೋಗ ಚಿಕಿತ್ಸೆಗೆ ಆಸ್ಪತ್ರೆಗಳೇ ಇಲ್ಲ. ಅಂಥದ್ದನ್ನ ಸ್ವಾಮಿ ಮಧುಸೂದನ ಸಾಯಿ ಕೃಪೆಯಿಂದ ಇಲ್ಲಿ ಚಿಕಿತ್ಸೆಗೆ ಅವಕಾಶ ಮಾಡಲಾಗಿದೆ. ನಮ್ಮ ಸಂಸ್ಥೆಯಲ್ಲಿ ವೈದ್ಯಕೀಯ ಚಿಕಿತ್ಸೆ ಸೇರಿದಂತೆ ಎಲ್ಲಾ ಚಿಕಿತ್ಸೆಗಳು ಸಹ ಸಂಪೂರ್ಣವಾಗಿ ಉಚಿತವಾಗಿರುತ್ತದೆ. ಇದರ ಸೌಲಭ್ಯವನ್ನು ಸುತ್ತಮುತ್ತ ಜನರು ಪಡೆದುಕೊಳ್ಳಬಹುದು. ಶಸ್ತ್ರಚಿಕಿತ್ಸೆ ಪಡೆದುಕೊಂಡವರು ಯಾವುದೇ ರೀತಿಯ ಹಣವನ್ನು ನೀಡಬೇಕಾಗಿಲ್ಲ. ಇದೇ ಆಸ್ಪತ್ರೆಯಲ್ಲಿ ಹೃದಯ ವಾಲ್ವ್ ಬ್ಯಾಂಕ್ ಕೂಡ ತೆರೆಯಲಾಗುವುದು. ಇದು ದೇಶದ ಕೇವಲ 7 ಆಸ್ಪತ್ರೆಗಳ ಪಟ್ಟಿಯಲ್ಲಿ ಸೇರಿದೆ ಎಂದರು. ಸತ್ಯಸಾಯಿ ಬಾಬಾ ಅವರು ಯಾವಾಗಲೂ ಹಿ ವಾಸ್ ಅಡ್ವೊಕೇಟಿಂಗ್ 3 ಇಂಪಾರ್ಟೆಂಟ್ ಥಿಂಗ್ಸ್, ಏನು? ಎಜುಕೇಷನ್, ಹೆಲ್ತ್ ಕೇರ್ ಆ್ಯಂಡ್ ದಿ ಫುಡ್. ಯಾವಾಗಲೂ ಅದು ಬರ್ತ್ ರೈಟ್, ಎಲ್ಲ ಇಂಡಿವಿಜುವಲ್ಲೂ ಬರ್ತ್ ರೈಟ್ ಆಗಬೇಕು ಅಂತ. 2 ಹಾಸ್ಪಿಟಲ್ ಅಲ್ಲಿದ್ದು ಅಲ್ಲದೆ ಇಲ್ಲಿ ನಾವು 5 ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅನ್ನು ಸ್ಟಾರ್ಟ್ ಮಾಡಿದ್ದೆವು 2012 ಛತ್ತೀಸ್ಗಢದಲ್ಲಿ, 2016 ಪಲ್ವಲ್ ಅಂತ ಹರಿಯಾಣದಲ್ಲಿ, 2019 ನೈ ಮುಂಬೈ, 2017 ಮುದ್ದೇನಹಳ್ಳಿಯಲ್ಲಿ, ಮತ್ತು ಈಗ ಈ ವರ್ಷ 2023 ತೆಲಂಗಾಣದಲ್ಲಿ ಓಪನ್ ಆಗ್ತಾ ಇದೆ 5 ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್. ಹಾಗೇನೆ ಕಮರ್ಷಿಯಲ್ ಡಾಕ್ಟರ್ ಇದು ಹಾರ್ಟ್. ಸೊ ದಿಸ್ ಎ ಹಾಸ್ಪಿಟಲ್ ಡೆಡ್ಲಿ ಕಾಂಬಿನೇಷನ್, ಹಾಗಾಗಿ ಪ್ರಾಬ್ಲಮ್ ಆಗ್ತಾ ಇದೆ. ಅದನ್ನು ತಡೆಯೋಕ್ಕೋಸ್ಕರ ಸ್ವಾಮಿ ಹ್ಯಾಸ್ ಡಿಸೈಡೆಡ್ ದಟ್ ಐ ಹ್ಯಾವ್ ಟು ಹ್ಯಾವ್ ಅವರ್ ಓನ್ ಪ್ರೊಡಕ್ಷನ್ ಸೆಂಟರ್ ಅಂತ ಹೇಳಿ ಈ ಕಾನ್ಸೆಪ್ಟ್ ಆಫ್ ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಆಯಿತು. ನಾವು ಈಗ 2022 ಒಂದು 60 ಮಕ್ಕಳನ್ನ ನರ್ಸಿಂಗ್ ಕಾಲೇಜ್ ಸ್ಟಾರ್ಟ್ ಮಾಡಿದ್ದೀವಿ. ಹಾಗೆ 5 ಅಲೈಡ್ ಹೆಲ್ತ್ ಸೈನ್ಸಸ್ ಕೋರ್ಸಸ್ ಅನ್ನು 2020 ಸ್ಟಾರ್ಟ್ ಮಾಡಿದ್ದೀವಿ ಲಾಸ್ಟ್ ಇಯರಿಂದ. ಈ ವರ್ಷದಿಂದ 50 ಅಡ್ಮಿಷನ್ ಅನ್ನು MBBS ಸ್ಟೂಡೆಂಟ್ ಸ್ಟಾರ್ಟ್ ಮಾಡಿದ್ದೀವಿ. ಹಾಗೆ ಪೋಸ್ಟ್ ಗ್ರಾಜುಯೇಟ್ ಕೋರ್ಸಸ್, 5 ಪೋಸ್ಟ್ ಗ್ರಾಜುಯೇಟ್ ಕೋರ್ಸಸ್ ಅನ್ನು ಸ್ಟಾರ್ಟ್ ಮಾಡಿದ್ದೀವಿ. ದಿಸ್ ಈಸ್ ದ ಫಸ್ಟ್ ಮೆಡಿಕಲ್ ಕಾಲೇಜ್ ವಿಚ್ ಹ್ಯಾಸ್ ಸ್ಟಾರ್ಟೆಡ್ ಬೋತ್ MBBS ಅಂಡ್ ಪೋಸ್ಟ್ ಗ್ರಾಜುಯೇಟ್ ಟುಗೆದರ್ ಇನ್ ದಿ ಇನ್ ದಿ ಕಂಟ್ರಿ ಆಫ್ ಇಂಡಿಯಾ. ಈಗ ನಾವು ಇಲ್ಲಿವರೆಗೆ 4,80,000 ಪೇಷಂಟ್ಸ್ ಅನ್ನ ನೋಡಿದೀವಿ. 18,000 ಹೆಚ್ಚು ಅಡ್ಮಿಷನ್ಸ್ ಆಗಿದೆ, ಇನ್ ಪೇಷಂಟ್ಸ್ ಆಗಿದೆ. 8,900 ಅಧಿಕವಾಗಿ ಸರ್ಜರೀಸ್ ಆಗಿದೆ ನಮ್ಮಲ್ಲಿ. 5,000 ಹೆಚ್ಚು ಮಕ್ಕಳು ಇಲ್ಲಿ ಜನನ ಸಾಧ್ಯ ಆಗಿದೆ, ಅಂದ್ರೆ ಡೆಲಿವರೀಸ್ ಆಗಿದೆ. ಇದರ ಮಧ್ಯದಲ್ಲಿ ನಾವು ಪ್ರತಿ ದಿವಸ ಏನಾಗ್ತಾ ಇದೆ ಅಂದ್ರೆ 8-10 ಡೆಲಿವರೀಸ್ ಆಗ್ತಾ ಇದೆ, 20-25 ಸರ್ಜರೀಸ್ ಆಗ್ತಾ ಇದೆ ಪ್ರತಿ ದಿವಸ ನಮ್ಮ ಆಸ್ಪತ್ರೆಯಲ್ಲಿ. ಈಗ ನಾಳೆ 1 ತಾರೀಕಿಂದ ಈ ವರ್ಷದ 24 ಜನವರಿ ಇಂದ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಎ ನ್ಯೂ ವೆಂಚರ್. ದಟ್ ಈಸ್ ಎವ್ರಿ ಡೇ ವಿ ವಾಂಟ್ ಟು ಸ್ಟಾರ್ಟ್ ಎ ಕಾರ್ಡಿಯಕ್ ಸರ್ಜರಿ. ಒಂದು ಸ್ಪೆಷಲ್ ಕಾರ್ಡಿಯಕ್ OT ಸ್ಟಾರ್ಟ್ ಮಾಡಿದ್ದೀವಿ. 1 ತಾರೀಕಿಂದ ನಾವು ಬೋತ್ ಅಡಲ್ಟ್ ಅಂಡ್ ಪೀಡಿಯಾಟ್ರಿಕ್ ಕಾರ್ಡಿಯಕ್ ಸರ್ಜರಿ ಸ್ಟಾರ್ಟ್ ಆಗ್ತಾ ಇದೆ. ನಮ್ಮ ಹತ್ರ ಇಲ್ಲಿವರೆಗೆ ಇದ್ದಿದ್ದು ಪೀಡಿಯಾಟ್ರಿಕ್ ಕಾರ್ಡಿಯಕ್ ಸೆಂಟರ್ಸ್, ನಾನು ಸ್ಪೆಷಲ್ ಹೇಳಿದ್ನಲ್ಲ ನಿಮಗೆ ಸೂಪರ್ ಸ್ಪೆಷಾಲಿಟಿ ಅಂತ, ಪೀಡಿಯಾಟ್ರಿಕ್ ಕಾರ್ಡಿಯಕ್ ಸೆಂಟರ್ಸ್ ಇದ್ದಿದ್ದು. ನಾವು 28,000 ಹೆಚ್ಚು ಸರ್ಜರಿ, ಫ್ರೀ ಕಾರ್ಡಿಯಕ್ ಸರ್ಜರೀಸ್ ಮಾಡಿದ್ದೀವಿ. ಆಕ್ಚುಲಿ ಅದೇ ಹೆಮ್ಮೆಯಿಂದ ಹೇಳ್ಬೋದು, ಇಡೀ ಇಂಡಿಯಾದಲ್ಲಿ ಅವರ್ಸ್ ಇಸ್ ದ ಓನ್ಲಿ ಇನ್ಸ್ಟಿಟ್ಯೂಷನ್ ವಿಚ್ ಹ್ಯಾಸ್ ಡನ್ ಸೋ ಮಚ್ ಆಫ್ ಕಾರ್ಡಿಯಕ್ ಸರ್ಜರೀಸ್, ದಟ್ ಟು ಟೋಟಲಿ ಫ್ರೀ ಆಫ್ ಕಾಸ್ಟ್. ಈಗ ಅದನ್ನು ನಾವು ಮುದ್ದೇನಹಳ್ಳಿಯಲ್ಲಿ ಎಕ್ಸ್ಟೆಂಡ್ ಮಾಡಿ
ಸುದ್ದಿಗೋಷ್ಠಿಯಲ್ಲಿ ಶ್ರೀ ಮಧುಸೂದನ ಸಾಯಿ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ವೈದ್ಯರುಗಳಾದ ಡಾಕ್ಟರ್ ಆನಂದ್ ಅಗರ್ವಾಲ್, ಡಾಕ್ಟರ್ ಸಂದೀಪ್, ಡಾಕ್ಟರ್ ಪೂಜಾ, ಸತ್ಯಸಾಯಿ ಸಂಸ್ಥೆ ಸಾರ್ವಜನಿಕ ಸಂಪರ್ಕಾಧಿಕಾರಿ ಗೋವಿಂದರೆಡ್ಡಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ಅಂಬರೀಶ್ ಜೊತೆ ಕೆಎಸ್ ನಾರಾಯಣ ಸ್ವಾಮಿ. ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.